24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ನಾಳೆ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಲಿದ್ದು ಇಂದು ಬಸವರಾಜು ಬಾಳೆಕುಂದರಿಗೆ ಸಹಕಾರಿ. ರೈತರ ಅಭಿವೃದ್ಧಿ ಪ್ಯಾನೆಲ್ನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಅಶೋಕ್ ಯರಗೊಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಚಿತ್ರದುರ್ಗ ತಾಲೂಕಿನ ದಾಸಿಗೊಪ್ಪ ಗ್ರಾಮದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಇಂದು ನಮ್ಮ ಪತ್ರಿಕಾ ಸಮೂಹದೊಂದಿಗೆ ಮಾತನಾಡಿ, ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿ ಹಾಗೂ ಏಳಿಗೆಯ ದೃಷ್ಟಿಯಿಂದ ಹಾಗೂ ಕಬ್ಬು ಬೆಳೆಗಾರ ಹಿತ ದೃಷ್ಟಿಯಿಂದ ನಮ್ಮ ಪ್ಯಾನೆಲ್ಗೆ ಮತ ನೀಡಿ ಬಹುಮತದಿಂದ ಗೆಲ್ಲಿಸಿಕೊಂಡಿಕೊಂಡ ಕಾರ್ಖಾನೆಯ ಎಲ್ಲ ಷೇರುದಾರ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಈಗ ಸೇರಿದ ಉದ್ದೇಶ ಏನಂದ್ರೆ, ದಾಸಿಗೊಪ್ಪ ಗ್ರಾಮದಲ್ಲಿ ನಾವು ಮನೆ ಮನೆಗೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಪ್ರಚಾರಾರ್ಥವಾಗಿ ಕೂಡಿದ ಸಂದರ್ಭದಲ್ಲಿ ತಾವು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಶಿವನಗೌಡ ಪಾಟೀಲ್ ದಾಸಿಗೊಪ್ಪ ಅವರು ಮತ್ತು ಈರಣ್ಣ ಸುಶೀತ್ನವರ್, ಬಾಬಾ ಜಾನ್ ದಳವಡಿ ಅವರ ಮಗ ಸಿದ್ದಪ್ಪ ಕಂಬಳಿ, ಸಾದಿಕ್ ಅಲಿ ಮಲಿಕ್ ಬಾರ್ ಅಂಬರ್ಗಟ್ಟೆ ಅವರು, ಮೌಲಾನಾ ಮಕಾನ್ದಾರ್ ಹುಣಸಿಗಟ್ಟೆ ಅವರು, ಪುಂಡ್ರೀಕ್ ನಾಯ್ಕರ್ ಹುಣಸಿಗಟ್ಟೆ ಅವರು, ಮಹಂತೇಶ್ ಉಪ್ಪಿನ್ ಹುಣಸಿಗಟ್ಟೆ ಅವರು ಹಾಗೂ ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರು ಬಂಧುಗಳು ಎಲ್ಲ ಸೇರಿದ್ದೀವಿ. ಪ್ರಚಾರಾರ್ಥವಾಗಿ ಇಲ್ಲಿ ಪ್ರಚಾರ ಮಹೋತ್ಸವ ಬಂದಿದ್ದೀವಿ. ಈಗ ಚುನಾವಣೆ ಎಷ್ಟು ಒಂದು ಪ್ರಮುಖ ಘಟ್ಟ ಇದೆ ಅಂತಂದ್ರೆ, ಕಾರ್ಖಾನೆಯನ್ನು ಮೂಲ ಕಾರ್ಖಾನೆಯ ಸ್ಥಾಪಕರು ಶ್ರೀ ರಮೇಶ್ ಬಾಳೆಕುಂದರಿ ಅವರು, ತದನ ಅವರು ಅಕಾಲಿಕ ನಿಧನ ಹೊಂದಿದ ನಂತರ ಶ್ರೀ ಬಸವರಾಜ್ ರಮೇಶ್ ಬಾಳೆಕುಂದರಿ ಅವರನ್ನು ಮುಂದುವರಿಸಿ ಅದನ್ನು ಅರ್ಧಕ್ಕೆ ನಿಂತಹ ಫ್ಯಾಕ್ಟರಿಯನ್ನು ಕಟ್ಟಿ ಬೆಳೆಸಿ ಈ ರೈತ ಅನ್ನ ತಮ್ಮಂದಿರಿಗೆ ಒಂದು ಕಲ್ಪ ವೃಕ್ಷವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾಲಾನಂತರ ಅದು ಕೆಲವೊಂದು ಕೈಯಾಗ ಪ್ಯಾಕಿ ಸಿಕ್ಕು, ಸಾಲದ ಸುಳಿಯಲ್ಲಿ ಸಿಕ್ಕು ನರಗಾತದ್ದು. ಅದಕ್ಕೋಸ್ಕರ ಈಗ ಮತ್ತೆ ರಮೇಶ್ ಬಸವರಾಜ ಬಾಳೆಕುಂದರಿ ಅವರು ಒಂದು ತಮ್ಮ ಚಾನೆಲನ್ನು ಅಂದರೆ 17 ಜನರ ಒಂದು ತಂಡವನ್ನು ಕಟ್ಟಿಕೊಂಡು ಫ್ಯಾಕ್ಟ್ರಿಯನ್ನು ಇಲೆಕ್ಷನಕ್ಕೆ ಇಳಿದಿದ್ದಾರೆ. ಅದಕ್ಕೆ ಆ ರೈತ ಬಾಂಧವರಿಗೆ ಒಂದು ನನ್ನ ಕಳಕಳಿಯ ಮನವಿ, ಈ ಫ್ಯಾಕ್ಟ್ರಿಯ ಅರಿಯೋಗಿನ ಪ್ರಶ್ನೆ, ಈ ರೈತ ಅಣ್ಣ ತಮ್ಮಂದಿರ ಒಂದು ಬದುಕಿನ ಪ್ರಶ್ನೆ, ಈ ಭಾಗದ ಒಂದು ಅಭಿವೃದ್ಧಿಯ ವಿಷಯ, ಇನ್ನೆಲ್ಲ ಒಂದು ಎಲ್ಲವನ್ನ ಸಂಗತಿಗಳನ್ನ ಒಂದು ಗುರಿಯಾಗಿಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ರೈತ ಸೇರಿದಾರ ಸುಮಾರು 3598 ಸದಸ್ಯರಿದ್ದು ಅವರೆಲ್ಲ ಪ್ರತಿಯೊಬ್ಬ ಮತದಾರರು ಈ ನಾನು ಹೇಳಿದ ಎಲ್ಲ ಸಂಗತಿಗಳನ್ನ ಗಮನದಲ್ಲಿ ಇರಿಸಿಕೊಂಡು ಎಲ್ಲ ಪ್ರಬುದ್ಧ ಮತದಾರ ಬಾಂಧವರಿಗೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಫ್ಯಾಕ್ಟ್ರಿ ಕಟ್ಟಿ ಯಾರು ಬೆಳೆಸಿಯಾಡಲ್ಲ ಅವರಿಗೆ ತಮ್ಮ ಎಲ್ಲ ಮತಗಳನ್ನು ಕೊಟ್ಟ ಫ್ಯಾಕ್ಟ್ರಿ ಅಭಿವೃದ್ಧಿಯನ್ನು ಮತ್ತು ಅದರ ಜೊತೆ ರೈತರ ಅಭಿವೃದ್ಧಿ, ಕಾರ್ಮಿಕರ ಅಭಿವೃದ್ಧಿ, ಆಡಳಿತಾತ್ಮಕ ಸಿಬ್ಬಂದಿಯ ಅಭಿವೃದ್ಧಿ ಎಲ್ಲ ಈ ಭಾಗದ ರೈತರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಮತ್ತು ಈ ಭಾಗ ಒಂದು ಆರ್ಥಿಕ ಸದೃಢತೆ ಅಂತ ಮುನ್ನುಗ್ತತಿ. ಮತ್ತು ಇನ್ನೊಂದು ತಮಗೆ ವಿಷಯ ಗಮನ ತರಬೇಕಂದ್ರೆ, ಈ ಫ್ಯಾಕ್ಟ್ರಿಯನ್ನು ಎಕ್ಸ್ಪೆನ್ಷನ್ ಮಾಡುವಂಥ ಉದ್ದೇಶ 2 ವರ್ಷದಲ್ಲಿ ಮಾಡುವಂಥ ಉದ್ದೇಶವನ್ನು ನಮ್ಮ ಮಾನ್ಯ ಶ್ರೀ ಬಸವರಾಜ ಬಾಳೆಕುಂದರಿ ಅವರು ಇಟ್ಕೊಂಡಿದ್ದಾರೆ. ಅದು 5000 ಟನ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡೋದಂದ್ರೆ ಕೋಜನ್ ಆಗ್ತದೆ ಮತ್ತು ಇಥೆನಾಲ್ ಘಟಕವನ್ನು ತಯಾರಾಗ್ತದೆ. ಇವೆಲ್ಲವನ್ನು ಮಾಡಿದರೆ ಫ್ಯಾಕ್ಟ್ರಿಯ ಆರ್ಥಿಕ ಸದೃಢತೆ ಅಂತ ಮ್ಯಾಲ್ ಬರ್ತಾರೆ. ಅದನ್ನು ಪ್ರತಿ ರೈತರಿಗೆ 200 ರೂಪಾಯಿ ಹೆಚ್ಚು ಕೊಡ್ಬೋದು ಇದರಿಂದ. ಆ ಕಾರಣಕ್ಕೆ ಮತ್ತು ಇಲ್ಲಿ ಭಾಗದಲ್ಲಿ ಕಬ್ಬು ಭಾಳಷ್ಟು ಸಾಕಷ್ಟು ಕಬ್ಬು ಐತೆ. ಆ ರೈತರ ಸಾ ಕಬ್ಬನ್ನು ಬೆಳೆಸಿ ಭಾಳ ದೊಡ್ಡ ಬರ್ಬರ ಪರಿಸ್ಥಿತಿ ಐತೆ. ಆ ಕಾರಣಕ್ಕೆ ಫ್ಯಾಕ್ಟ್ರಿಯನ್ನು ದ್ವಾರ ಮಾಡೋದಂದ್ರೆ ಎಲ್ಲ ಈ ನಮ್ಮ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಮತ್ತು ಅವರು ಯಾವುದೇ ಖರ್ಚು ಕಡಿಮೆ ಆಗತ್ತೆ ಮತ್ತು ಅವರಿಗೆ ಒಂದು ಅನುಕೂಲ ಆಗ್ತದೆ. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡಾಗ
ಮಾನ್ಯ ಶ್ರೀ ಬಸವರಾಜ ರಮೇಶ್ ಬಾಳೆಕುಂದಿಗೆ ಅವರ ಒಂದು ಕನ್ನಡಿಗೆ ತಮ್ಮ ಎಲ್ಲ ವರ್ಣ ಮತದಾರರು ಬಂಧು ಬಾಂಧವರು ಅಣ್ಣ ತಮ್ಮಂದಿರು ಈ ಮೂಲಕ ತಮ್ಮ ಮತದಾರ ಚಲಾಯಿಸುವ ಮೂಲಕ ಅವರ 17 ಸೀಟನ್ನು ಗೆಲ್ಲಿಸಿ ಆರಿಸಿದಂತ ತಮ್ಮ ಅಭಿವೃದ್ಧಿ ಕ್ಯಾಕ್ರಿಯ ಅಭಿವೃದ್ಧಿಗೆ ತಾವು ಸಹಕರಿಸಬೇಕಂತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಸರ್. ಒಂದು ಇದಿದೆ ಸರ್, ಸರಿಯಾಗಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯಿಂದ ಎಲ್ಲ ಒಂದು ಕಡೆ ಈ ಕಡೆ ಭಾಗ ಡೈರೆಕ್ಟರ್ಗಳು ವಿಶೇಷವಾಗಿ ನಿಮ್ಮೂರವರೇ ಆರಿಸೋದ್ರು ಡೈರೆಕ್ಟ್ರಾಗಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಗೆ, ತಾವು ಸಹ ಈ ಬಾರಿ ಸ್ಪರ್ಧೆ ಮಾಡಿದ್ದೀರಾ. ಎಲ್ಲೇ ಒಂದು ಕಡೆ ಈ ಒಂದು ಮಲಪ್ರಭಾ ಬೆಲ್ಟು ಏನು ದಾಸ್ತಿಕಪ್ಪ ಈ ಕಡೆ ಇದೆಯಲ್ಲ, ನಿರೀಕ್ಷೆಗೆ ತಕ್ಕಂತೆ ಸಕ್ಕರೆ ಕಾರ್ಖಾನೆಯ ಒಂದು ಪೀಡ್ಮೆನ್ಗಳು ಆಯಿತು ಸರಿಯಾಗಿ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಮತ್ತು ಒಂದು ಗ್ಯಾಂಗ್ ಕಳಿಸ್ಲಿಕ್ಕೂ ಸಹ ಸಾಕಷ್ಟು ಪರಿಪರಿಯಾಗಿ ಕಬ್ಬು ಬೆಳೆಗಾರರು ಬೇಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಾಗಾಗಿ ಈಗ ನೀವು ಸಹ ಸ್ಪರ್ಧೆ ಮಾಡಿದರೆ ಗೆದ್ದು ಬಂದರೆ ಅಂಥ ಸಮಸ್ಯೆಗಳನ್ನ ನೀಗಿಸ್ಬೋದು ಅಂತ ನಿರೀಕ್ಷೆ ಇಟ್ಕೋಬೋದಾ? ಖಂಡಿತವಾಗಿ ಸರ್. ಯಾಕಂತಂದರೆ ಈಗ ಅದು ಕೆಪಾಸಿಟಿ 2500 ಸುಮಾರು 3000 ಟನ್ವರೆಗೆ ಕ್ರಿಸಿಂಗ್ ಬಂದ ದಿನಕ್ಕೆ ಆಗುವುದು. ಆ ಕಾರಣಕ್ಕೆ ಸ್ವಲ್ಪ ಕಬ್ಬನ್ನು ಉಳಿಸುವ ಸಾಮರ್ಥ್ಯ ಕಡಿಮೆ ಇರುವ ಕಾರಣಕ್ಕೆ ಸ್ವಲ್ಪ ತೊಂದರೆ ಇದು ಸಹಜ. ಈಗಿನ 2 ವರ್ಷ ಅದು ಎಕ್ಸ್ಪ್ಯಾನ್ಷನ್ ಆಗೋ ಮೂಲಕ ಆ ಏನು ಮೂಲ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಗೆ ಪರಿಹಾರ ಆಕತ್ತಂತ ಕೊಡುವ ಆಕತ್ತನ್ನೋ ಭರವಸೆನ ತಾನು ರೈತ ಬಂದವರಲ್ಲಿ ಅವರು ಇದಾದಮೇಲೆ ತಾವು ಸಹ ಅದೇ ಊರವ್ರನ್ನೇ ಏನಾದರೂ ಸ್ವಲ್ಪ ಏನಾದ್ರು ಅವರು ಆರಿಸ್ ಬಂದಮೇಲೆ ಏನಾದ್ರು ಆಯ್ತಾ ಸರ್, ಏನಾದ್ರು ಸ್ವಲ್ಪ ಕಬ್ಬು ಬೆಳೆಗಾರರಿಗೆ ಷೇರುದಾರರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತಾ? ಇಲ್ಲ, ಆರಿಸ್ ಬಂದ್ರೆ ತಮ್ಮದು ತಮ್ಮ ವ್ಯಾಪ್ತಿಯಲ್ಲಿ ಅವರು ಏನೋ ಮಾಡಿರ್ಬೋದು. ಹಾಂ, ಮತ್ತು ಅದು ಸಾಮರ್ಥ್ಯ ಕಡಿಮೆ ಇರೋ ಕಾರಣಕ್ಕೆ ಸಹಜವಾಗಿ ಎಲ್ಲರಿಗೂ ಸಮಸ್ಯೆ ಇರ್ತದೆ. ಹಾಂ, ಅದಕ್ಕೆ ಕೆಲವೊಂದು ಕೆಲಸ ಆಗಿರ್ತಾವ ಕೆಲಸ ಆಗಿರ್ಬೋದ. ಹಾಂ, ಅದಕ್ಕೆ ಅದು ಇನ್ನೊಬ್ಬರನ್ನ ನಾವು ಬ್ಲೇಮ್ ಮಾಡುವಂಥದ್ದು ಆಗ್ಬಾರ್ದು. ಸಹಜವಾಗಿ ಎಲ್ಲರಿಗೂ ಸಾಮರ್ಥ್ಯ ಡೈರೆಕ್ಟರ್ ಮಾತ್ರ ಒಂದು ಸೀಮಿತ ಒಂದು ಅಧಿಕಾರ ಇರ್ತದೆ. ಅದಕ್ಕೆ ಕೆಲವೊಂದು ಆಗಿರ್ತಾವ ಕೆಲವೊಂದು ಆಗಿರ್ತಲ್ಲ, ಅದಕ್ಕೆ ಅದು ದ್ವಾರದ ಫ್ಯಾಕ್ಟ್ರಿ ಆಗೋ ಕಾರಣಕ್ಕೆ ಆ ಇಂಥ ಸಮಸ್ಯೆಗೆ ಪರಿಹಾರ ಆಗ್ತದೆ ಅಂತೇಳಿ ನಾ ಹೇಳ್ತೀನಿ. ಮತ್ತು ಇನ್ನೊಂದು ಇದಿದೆ ಸರ್, ನೀವು ಏನೋ ಇವರು ಮಕಾಶಿ ಅವರು ಒಳ ಒಪ್ಪಂದ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕಡೆ ಆರೋಪ ಇದಿದೆ. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಹ್ಞೂ, ನಾವು ಗ್ರಾಮದವ್ರಿಗೆ ಇದ್ದ ಕಾರಣಕ್ಕೆ ಅಂಥದ್ದೇನು ಸಮಸ್ಯೆ ಅಂಥದ್ದೇನು ಇದು ಇಲ್ಲ ಇಲ್ಲ, ಜನ ಮಾತಾಡ್ತಾವ್ರಿ ಅದಕ್ಕೋಸ್ಕರ ಕೇಳಿದೆ. ಇಲ್ಲ, ಜನ ಮಾತಾಡ್ತಾರಪ್ಪ, 4 ಮಂದಿ ಹಂಗು ಅಂತಾರೋ 4 ಮಂದಿ ಹಿಂಗು ಅಂತಾರೋ, ಆದ್ರೆ ಅವ್ರ ಸೇನೆನ ಬೇರೆ ಐತಿ, ನಮ್ಮ ಸೇನೆ ಬೇರೆ ಐತಿ. ಹಾಂ, ಅದ ಕಾರಣಕ್ಕೆ ಅವ್ರು ಮಾಡ್ತಾರೋ ನಮ್ಮ ನಾವು ಮಾಡ್ತೇವೆ ಇದ್ರಾಗ. ನಮ್ದು ಬಾಳೆಕುಂದಿಗೆಯವ್ರು ಸೇನಾ, ಅವ್ರದು ಇನ್ನು ಗಡ್ಗೋಡ್ರು ಸೇನಾ, ಅದಕ್ಕೆ ಅವ್ರು ಮಾಡ್ತಾರೋ ನಮ್ಮ ನಾವು. ಈಗ ತಾವು ಈ ಕಡೆ ಭಾಗದ ಪ್ರಭಾವಿ ಮುಖಂಡರು ಮತ್ತು ಮಾಜಿ ನಿರ್ದೇಶಕರಾಗಿದ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ, ವಿಶೇಷವಾಗಿ ತಾವು ಸಹ ಒಂದು ರೀತಿ ಬಸವರಾಜ್ ಬಾಳೆಕುಂದ್ರಿಗೆ ಅವರ ಒಂದು ಪೆನೆಲ್ಗೆ ಸಾಕಷ್ಟು ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶಕ ಸ್ಥಾನ ಗೆಲ್ಲಿಸ್ಬೇಕು ಅಂತ ಸಾಕಷ್ಟು ಓಡಾಡ್ತಾ ಇದ್ದೀರಾ, ಏನನ್ನಿಸ್ತದೆ ಗೌಡ್ರೆ? ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರವು. ನಮ್ಮ ಸಾಮಾನ್ಯ ಬಾಳೆಕುಂದ್ರಿಗೆ ಸಾಹೇಬರು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಅವರ ತಂದೆ ಕಾಲದಿಂದ ಆ ಒಂದು ಫ್ಯಾಕ್ಟ್ರಿಗೆ ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿದವರು, ಮತ್ತು ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆದ ಕಾರಣ ಅಂಥ ಒಂದು ವ್ಯಕ್ತಿಯನ್ನು ನಾವು ಯಾಕಂತಂದ್ರೆ ಒಂದು ಸಹಕಾರ ರಂಗ ನಡೀಬೇಕಂತಂದ್ರೆ ತಮ್ಮ ಕೆಲವೊಂದು ತ್ಯಾಗಗಳನ್ನು ಮಾಡಬೇಕಾಗತ್ತೆ. ಅಂಥ ತ್ಯಾಗವನ್ನು ಮಾಡುವಂಥ ವ್ಯಕ್ತಿ ಅವರು ಇದ್ದಾರೆ. ಅದಕ್ಕೆ ನಾವು ನಮ್ಮ ಜೊತೆಯಾಗಿ ನಮ್ಮ ಕ್ಷೇತ್ರದ ಶಾಸಕರಂಥ ಬಾಬಾ ಸಾಹೇಬ್ ಪಾಟೀಲರು, ಅದೇ ರೀತಿ ವಿನಯ್ ಕುಲಕರ್ಣಿ ಅವರು, ಚಂದ್ರಾಜ್ ಹಟ್ಟಿಯವಳಿ ಅವರು, ಹಿಂಗೆ ಅನೇಕ ಎಲ್ಲ ಒಂದು ನಮ್ಮ ನೀರಿನ ನೇತೃತ್ವದೊಳಗೆ ನಾವು ಬಾಳೆಕುಂದ್ರಿಯವರ ಚೈನಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಕೈ ಮುಟ್ಕೋತಿದ್ದೇವೆ. ಅವ್ರನ್ನ ಅವ್ರ ಚೈನನ್ನು ಹಾರಿಸ್ಕೊಂಬರಿ, ಅವ್ರ ಚೈನಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿಯನ್ನು ಕೊಡ್ರಿ. ಅವರು ಆ ಒಂದು ಫ್ಯಾಕ್ಟ್ರಿಯನ್ನು ಎಕ್ಸ್ಪೆನ್ಷನ್ ಮಾಡೋದಾಗಲಿ ಎಥನಾಲ್ ಮಾಡೋದಾಗಲಿ ಒಂದು ಪ್ರಾಮಾಣಿಕವಾದಂಥ ಸೇವೆಯನ್ನು ಅವ್ರು ಮಾಡ್ತಾರೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಅವ್ರಿಗೆ ನಮ್ಮ ಪೂರ್ಣ ಒಂದು ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ರೈತ ಬಾಂಧವರು ಎಲ್ಲರೂ ದಯವಿಟ್ಟು ಆ ಒಂದು ಪೆನಲನ್ನು ಪೂರ್ಣ ಪ್ರಮಾಣದಲ್ಲಿ ಹರಿಸಿ ತುಂಬರಿ, ಒಂದು ಆ ಒಂದು ಫ್ಯಾಕ್ಟ್ರಿಯನ್ನು ಉಳಿಸಿ ಅನ್ನೋ ಮಾತನ್ನು ರೈತ ಬಾಂಧವರಿಗೆ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರು ಆದ ಸಾದಿಕಬ್ಬಯ್ಯ, ಈರಣ್ಣ ಸಿದ್ದಲವರ್, ಅದುರು ಶತ್ರುಮುರಿ ಕಾಂಬ್ಳೆ ಹಾಗೂ ಯರಗೊಪ್ಪ ಸಹೋದರರು ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.